ಏರ್ಪೋರ್ಟ್ ಕ್ಯಾಂಟೀನ್ನಲ್ಲಿ ಆಹಾರದಲ್ಲಿ ಹುಳು ಪತ್ತೆಯಾಗಿದೆ. ಏರ್ಪೋರ್ಟ್ ಸಿಬ್ಬಂದಿಗೆ ನೀಡುವಂತಹ ಆಹಾರದಲ್ಲಿ ಹುಳು ಸಿಕ್ಕಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಕ್ಯಾಂಟೀನ್ನಲ್ಲಿ ಸಿಕ್ಕಿರುವಂಥದ್ದು ಅಲ್ಲಿ ಕೆಲಸ ಮಾಡುವಂತಹವರ ಊಟದಲ್ಲಿ ಸಿಕ್ಕಿದೆ. ಕ್ಯಾಂಟೀನ್ ಆಹಾರ ಸಾಮಗ್ರಿಗಳ ಮೇಲೆ ಇಲಿಗಳು ಓಡಾಟವನ್ನು ಮಾಡ್ತಾ ಇದ್ದಂತೆ ಕ್ಯಾಂಟೀನ್ನಲ್ಲಿ ಸ್ವಚ್ಛತೆ ಇಲ್ಲ ಅಂತ ಹೇಳಿ ಸಿಬ್ಬಂದಿ ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿತ್ಯ ಸಾವಿರಾರು ಸಿಬ್ಬಂದಿ ಇಲ್ಲಿ ಊಟವನ್ನು ಮಾಡ್ತಾರೆ. ಈ ಕ್ಯಾಂಟೀನ್ನಲ್ಲಿ ಸಿಬ್ಬಂದಿಗೆ ನೀಡಿದ ಊಟದ ಸಾಂಬಾರ್ನಲ್ಲಿ ಹುಳು ಪತ್ತೆಯಾಗಿದೆ. ಆಹಾರದಲ್ಲಿರುವಂತಹ ಹುಳುವಿನ ಫೋಟೋ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ದೇವನಹಳ್ಳಿ ಬಳಿ ಇರುವಂತಹ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಯಾವ ರೀತಿಯಾಗಿ ಫುಡ್ಡನ್ನು ಕೊಡ್ತಾ ಇದ್ದಾರೆ, ಅಲ್ಲಿನ ಸಿಬ್ಬಂದಿಗಳು ಯಾವ ರೀತಿಯಾಗಿ ಊಟವನ್ನು ಸೇವಿಸ್ತಾ ಇದ್ದಾರೆ ಅಂತ ಹೇಳಿ, ಅಲ್ಲಿ ಹುಳು ಇದೆ, ಈ ರೀತಿಯಾದಂತಹ ಊಟವನ್ನು ಅನ್ಹೈಜೀನ್ ಆಗಿರುವಂತಹ ಊಟವನ್ನು ಸೇವಿಸ್ತಾ ಇದ್ದಾರೆ. ನೋಡಿ, ಕ್ಯಾಂಟೀನಲ್ಲಿ ಇಲಿಗಳು ಓಡಾಟವನ್ನು ಮಾಡ್ತಾ ಇದ್ದಾರೆ, ಅಂದರೆ ಸ್ವಚ್ಛತೆ ಇಲ್ಲ ಅನ್ನೋದು ಕಂಡು ಬರ್ತಾ ಇದೆ. ಎಷ್ಟು ಇಲಿಗಳು ಓಡಾಡ್ತಾ ಇದೆ, ಇಂತಹ ಆಹಾರವನ್ನು ತಯಾರು ಮಾಡ್ತಿದ್ದಾರಾ, ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗರಾಜು. ಈಗ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಗಂಗರಾಜು, ಫೋಟೋಗಳಲ್ಲಿ ನೋಡ್ತಾ ಇದ್ದೀವಿ, ವಿಡಿಯೋಸ್ಗಳಲ್ಲಿ ಗಮನಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ಇಲಿಗಳು ಓಡಾಡ್ತಾ ಇದ್ದಾವೆ ಅಂತ. ಇಷ್ಟು ಸ್ವಚ್ಛತೆ ಇಲ್ಲದಂತಹ ಮೇಂಟೆನೆನ್ಸನ್ನು ಇವರು ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಎಷ್ಟು ದಿನಗಳಿಂದ ಇದೇ ರೀತಿಯಾದಂತಹ ಫುಡ್ಡನ್ನು ಇವರು ತಿಂತಾ ಇದ್ದಾರೆ ಅಂತ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಾಕಷ್ಟು ಹೆಸರುವಾಸಿಯಾಗಿದೆ. ಪ್ರಯಾಣಿಕರನ್ನ ಕರೆದುಕೊಂಡು ಹೋಗೋದ್ರಲ್ಲಿ ಬರೋದ್ರಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿದೆ. ಆದ್ರೆ ಏನು, ಕೆಂಪೇಗೌಡ ಏರ್ಪೋರ್ಟ್ ನ ಒಳಗಡೆ ಇರುವಂತಹ ಅಲ್ಪ ಬಿಲ್ಡಿಂಗ್ ನಲ್ಲಿರುವಂತಹ ಕ್ಯಾಂಟೀನ್ ನಲ್ಲಿ ಒಂದು ಹುಳು ಪತ್ತೆ ಆಗಿರುವಂತದ್ದು. ಆಹಾರದ ಏನು ಆಹಾರವನ್ನ ತಿನ್ಬೇಕಾದ್ರೆ ಕ್ಯಾಂಟೀನ್ ಒಳಗಡೆ ಊಟ ಮಾಡ್ಬೇಕಾದ್ರೆ ಒಂದು ಹುಳು ಪತ್ತೆ ಆಗಿರೋದು. ಈ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ಸಿಬ್ಬಂದಿಗೆ ಸಾಕಷ್ಟು ಬೇಸರವಿನ್ನ ಆಗಿದೆ. ನಾವು ಏರ್ಪೋರ್ಟ್ ನಲ್ಲಿ ಸಾಕಷ್ಟು ಕಷ್ಟಪಟ್ಟು ಕೆಲಸವನ್ನು ಮಾಡ್ತೀವಿ, ಬೇರೆ ಬೇರೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಓಡಾಡ್ತೀವಿ ಅಂತ. ಇದರಲ್ಲಿ ಹೆಸರುವಾಸಿಯಾಗಿರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ರೀತಿ ಕ್ಯಾಂಟೀನ್ ಅಲ್ಲಿ ಹುಳು ಪತ್ತೆಯಾಗಿದೆ, ಮತ್ತೆ ಇಲಿಗಳು ಕೂಡ ಏನು ಕ್ಯಾಂಟೀನ್ ನ ಒಳಗಡೆ ಓಡಾಡ್ತಾ ಇರುವಂತಹ ದೃಶ್ಯಗಳು ಕೂಡ ಅದೇ ವಿಡಿಯೋವನ್ನ ಅವರೇ ಕೂಡ ಟ್ವೀಟ್ ಅನ್ ಮಾಡಿದ್ದಾರೆ, ಜೊತೆಗೆ ಅವರೇ ಒಂದು ಮಾಧ್ಯಮಗಳಿಗೆ ಶೇರ್ ಅನ್ನ ಮಾಡಿದ್ದಾರೆ. ಈ ವಿಡಿಯೋ ನೋಡಿದ್ರೆ ಸಾಕಷ್ಟು ಬೇಸರ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಮಗೆ ಸರಿಯಾದ ಆಹಾರವನ್ನ ಕೊಡಬೇಕು ಅಂತೇಳಿ ಒಂದು ಆಕ್ರೋಶವನ್ನ ಹೊರ ಹಾಕ್ತಾ ಇರೋದು ಮನಸ. ಓಕೆ, ಥ್ಯಾಂಕ್ ಯು ಗಂಗರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಏರ್ಪೋರ್ಟ್ ಕ್ಯಾಂಟೀನ್ನಲ್ಲಿ ಆಹಾರದಲ್ಲಿ ಹುಳು ಪತ್ತೆಯಾಗಿದೆ. ಏರ್ಪೋರ್ಟ್ ಸಿಬ್ಬಂದಿಗೆ ನೀಡುವಂತಹ ಆಹಾರದಲ್ಲಿ ಹುಳು ಸಿಕ್ಕಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಕ್ಯಾಂಟೀನ್ನಲ್ಲಿ ಸಿಕ್ಕಿರುವಂಥದ್ದು ಅಲ್ಲಿ ಕೆಲಸ ಮಾಡುವಂತಹವರ ಊಟದಲ್ಲಿ ಸಿಕ್ಕಿದೆ. ಕ್ಯಾಂಟೀನ್ ಆಹಾರ ಸಾಮಗ್ರಿಗಳ ಮೇಲೆ ಇಲಿಗಳು ಓಡಾಟವನ್ನು ಮಾಡ್ತಾ ಇದ್ದಂತೆ ಕ್ಯಾಂಟೀನ್ನಲ್ಲಿ ಸ್ವಚ್ಛತೆ ಇಲ್ಲ ಅಂತ ಹೇಳಿ ಸಿಬ್ಬಂದಿ ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿತ್ಯ ಸಾವಿರಾರು ಸಿಬ್ಬಂದಿ ಇಲ್ಲಿ ಊಟವನ್ನು ಮಾಡ್ತಾರೆ. ಈ ಕ್ಯಾಂಟೀನ್ನಲ್ಲಿ ಸಿಬ್ಬಂದಿಗೆ ನೀಡಿದ ಊಟದ ಸಾಂಬಾರ್ನಲ್ಲಿ ಹುಳು ಪತ್ತೆಯಾಗಿದೆ. ಆಹಾರದಲ್ಲಿರುವಂತಹ ಹುಳುವಿನ ಫೋಟೋ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ದೇವನಹಳ್ಳಿ ಬಳಿ ಇರುವಂತಹ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಯಾವ ರೀತಿಯಾಗಿ ಫುಡ್ಡನ್ನು ಕೊಡ್ತಾ ಇದ್ದಾರೆ, ಅಲ್ಲಿನ ಸಿಬ್ಬಂದಿಗಳು ಯಾವ ರೀತಿಯಾಗಿ ಊಟವನ್ನು ಸೇವಿಸ್ತಾ ಇದ್ದಾರೆ ಅಂತ ಹೇಳಿ, ಅಲ್ಲಿ ಹುಳು ಇದೆ, ಈ ರೀತಿಯಾದಂತಹ ಊಟವನ್ನು ಅನ್ಹೈಜೀನ್ ಆಗಿರುವಂತಹ ಊಟವನ್ನು ಸೇವಿಸ್ತಾ ಇದ್ದಾರೆ. ನೋಡಿ, ಕ್ಯಾಂಟೀನಲ್ಲಿ ಇಲಿಗಳು ಓಡಾಟವನ್ನು ಮಾಡ್ತಾರೆ, ಅಂದರೆ ಸ್ವಚ್ಛತೆ ಇಲ್ಲ ಅನ್ನೋದು ಕಂಡು ಬರ್ತಾ ಇದೆ. ಎಷ್ಟು ಇಲಿಗಳು ಓಡಾಡ್ತಾ ಇದೆ, ಇಂತಹ ಆಹಾರವನ್ನು ತಯಾರು ಮಾಡ್ತಿದ್ದಾರಾ, ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗರಾಜು. ಈಗ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಗಂಗರಾಜು, ಫೋಟೋಗಳಲ್ಲಿ ನೋಡ್ತಾ ಇದ್ದೀವಿ, ವಿಡಿಯೋಸ್ಗಳಲ್ಲಿ ಗಮನಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ಇಲಿಗಳು ಓಡಾಡ್ತಾ ಇದ್ದಾವೆ ಅಂತ. ಇಷ್ಟು ಸ್ವಚ್ಛತೆ ಇಲ್ಲದಂತಹ ಮೇಂಟೆನೆನ್ಸನ್ನು ಇವರು ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಎಷ್ಟು ದಿನಗಳಿಂದ ಇದೇ ರೀತಿಯಾದಂತಹ ಫುಡ್ಡನ್ನು ಇವರು ತಿಂತಾ ಇದ್ದಾರೆ ಅಂತ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಾಕಷ್ಟು ಹೆಸರುವಾಸಿಯಾಗಿದೆ. ಪ್ರಯಾಣಿಕರನ್ನ ಕರೆದುಕೊಂಡು ಹೋಗೋದ್ರಲ್ಲಿ ಬರೋದ್ರಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿದೆ. ಆದ್ರೆ ಏನು, ಕೆಂಪೇಗೌಡ ಏರ್ಪೋರ್ಟ್ ನ ಒಳಗಡೆ ಇರುವಂತಹ ಅಲ್ಪ ಬಿಲ್ಡಿಂಗ್ ನಲ್ಲಿರುವಂತಹ ಕ್ಯಾಂಟೀನ್ ನಲ್ಲಿ ಒಂದು ಹುಳು ಪತ್ತೆ ಆಗಿರುವಂತದ್ದು. ಆಹಾರದ ಏನು ಆಹಾರವನ್ನ ತಿನ್ಬೇಕಾದ್ರೆ ಕ್ಯಾಂಟೀನ್ ಒಳಗಡೆ ಊಟ ಮಾಡ್ಬೇಕಾದ್ರೆ ಒಂದು ಹುಳು ಪತ್ತೆ ಆಗಿರೋದು. ಈ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ಸಿಬ್ಬಂದಿಗೆ ಸಾಕಷ್ಟು ಬೇಸರವಿನ್ನ ಆಗಿದೆ. ನಾವು ಏರ್ಪೋರ್ಟ್ ನಲ್ಲಿ ಸಾಕಷ್ಟು ಕಷ್ಟಪಟ್ಟು ಕೆಲಸವನ್ನು ಮಾಡ್ತೀವಿ, ಬೇರೆ ಬೇರೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಓಡಾಡ್ತೀವಿ ಅಂತ. ಇದರಲ್ಲಿ ಹೆಸರುವಾಸಿಯಾಗಿರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ರೀತಿ ಕ್ಯಾಂಟೀನ್ ಅಲ್ಲಿ ಹುಳು ಪತ್ತೆಯಾಗಿದೆ, ಮತ್ತೆ ಇಲಿಗಳು ಕೂಡ ಏನು ಕ್ಯಾಂಟೀನ್ ಒಳಗಡೆ ಓಡಾಡ್ತಾ ಇರುವಂತಹ ದೃಶ್ಯಗಳು ಕೂಡ ಅದೇ ವಿಡಿಯೋವನ್ನ ಅವರೇ ಕೂಡ ಟ್ವೀಟ್ ಅನ್ ಮಾಡಿದ್ದಾರೆ, ಜೊತೆಗೆ ಅವರೇ ಒಂದು ಮಾಧ್ಯಮಗಳಿಗೆ ಶೇರ್ ಅನ್ನ ಮಾಡಿದ್ದಾರೆ. ಈ ವಿಡಿಯೋ ನೋಡಿದ್ರೆ ಸಾಕಷ್ಟು ಬೇಸರ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಮಗೆ ಸರಿಯಾದ ಆಹಾರವನ್ನ ಕೊಡಬೇಕು ಅಂತೇಳಿ ಒಂದು ಆಕ್ರೋಶವನ್ನ ಹೊರ ಹಾಕ್ತಾ ಇರೋದು ಮನಸ. ಓಕೆ, ಥ್ಯಾಂಕ್ ಯು ಗಂಗರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.